ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ ನಾನು ಈಗ 4:30 ಆಗೈತಿ. ಸೊ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡತ್ತಿದ್ದೀನಿ. ನಾನೀಗ ಪ್ರೆಸೆಂಟ್ ನನ್ನ ತವರ್ ಮನಿಗೆ ಬಂದಿದ್ದೇನೆ, ಅಂದ್ರೆ ನಾನು ನಿನ್ನೆನೆ ಬಂದಿದ್ದೀನಿ, ಬಟ್ ನಂಗೆ ನಿನ್ನೆ ನಿಮ್ ಜೊತೆ ಮಾತಾಡಕ್ಕೆ ಟೈಮ್ ಸಿಗ್ಲಿಲ್ಲ. ಸೊ ಅಂದ್ರೆ ನಿಮಗೆ ಹೋದ ಅವಳಂಗ್ರ ನಾ ಹೇಳಿದೀನಿ, ನನಗೆ 5 ಮಂತ್ಸ್ ಮಗಳಿದ್ದಾಳಂತ. ಸೊ ಅಕ್ಕಿಗ ಒಂದು ಇಂಜೆಕ್ಷನ್ ಹಾಕ್ಸೋದಿತ್ತು. ಸೊ ಹಂಗಾಗಿ ನಾನು ನಿನ್ನೆ ನನ್ನ ತವರ್ ಮನಿಗೆ ಬಂದಿದ್ದೇನೆ, ಮತ್ತೀಗ ಹೋಗ್ಬೇಕಂತ ರೆಡಿ ಆಗೇನು. ಈಗ ಟೈಮ್ 4:30 ಆಗೈತಿ. ಸೊ ಅಂದ್ರೆ ಕರೆಯೋದಕ್ಕೆ ನನ್ನ ಹಸ್ಬೆಂಡ್ ಬರಾತಿದಾರು, ಅದ್ಕ ರೆಡಿ ಹಾಕೋತಿದ್ದೇನು. ನಮ್ಮ ಸೋನು ತೋರಿಸ್ತೀನಿ ನಿಮ್ಗ. ಅಕ್ಕಿ ಮಲ್ಕೊಂಡಿದ್ದಾಳು. ಸೊ ನನ್ನ ಹಸ್ಬೆಂಡ್ ಬರ್ತಾನ, ನಾನು ವೇಟ್ ಮಾಡತ್ತಿದ್ದೀನಿ. ಅಲ್ಲಿವರೆಗೂ ನಿಮ್ಗೆ ನನ್ನ ತೋರ್ಮನಿಗೆ ಬಂದು ವ್ಯೂ ತೋರಿಸ್ಬೇಕಂತ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಿ. ಸೊ ಬರೀ ನಮ್ಮನೆ ಹೆಂಗ ಐತಂತ ನೋಡ್ಕೊಂಬರನು, ತೋರಿಸ್ತೀನಿ ನಿಮ್ಗು. ಇದನ್ ನಮ್ಮ ಮನೆ ಮುಂದನ ಹೊರಗಡೆ. ಸೊ ನಾವು ಮನೆ ಮುಂದನ ಕಾರ್ ಪಾರ್ಕ್ ಅನ್ನ ಮಾಡಿದೆವು. ಸೊ ಇದು ನಮ್ಮ ಮನೆಯ ಔಟ್ಸೈಡ್ ಲುಕ್ಕ. ಸೊ ಇದೆಲ್ಲ ನಮ್ಮ ಕಾಲೋನಿ, ಇದೆಲ್ಲ ನಮ್ಮ ಆಜುಬಾಜು ಮನೆ ಅದಾವ ಈ ಸೈಡ. ಸೊ ನಮ್ದು ಈಗ ಹೊಸ ಏರಿಯಾ ಆಗತೈತಿ, ಅಂದ್ರೆ ನಮ್ದು ನಿಯರ್ ಬಸ್ ಸ್ಟ್ಯಾಂಡರ್ ಮನೆ ಐತಿ, ಬಟ್ ಅಲ್ಲಿ ಇನ್ನೂ ಹೊಸದಾಗಿ ಇನ್ನೂ ಮನೆ ಆಗ್ತಿದ್ದಾವೆ. ಸೊ ಈ ಕಡೆ ರೈಟ್ ಸೈಡ್ ಅದು ಅಷ್ಟು ಮನೆಗಳು ಆಗ್ಯಾವೆ. ಸೊ ಲೆಫ್ಟ್ ಸೈಡ್ ಅದು ಇನ್ನೂ ಹೊಸ ಮನೆಯೆಲ್ಲ ಕಟ್ತಿದ್ದಾರೆ. ಸೊ ದೀಪಾವಳಿ ಹಿಂಗಾಗಿ ನೋಡಿ ಸ್ವಲ್ಪ ಡೆಕೋರೇಟ್ ಮಾಡಿದ್ವಿ. ಸೊ ಹಂಗಾಗಿ ನಿಮ್ಗೆ ಒಂದು ಸ್ವಲ್ಪ ಲೈಟಿಂಗ್ನು ಕಾಣಿಸತ್ತಿದ್ದಾವೆ ಮ್ಯಾಲೆ. ದೀಪಾವಳಿ ವ್ಲಾಗ್ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸೊ ಅದನ್ನು ನೀವು ಅವಾಗ ನೋಡಿರ್ಬೋದು. ಸೊ ಇದು ನಮ್ಮ ಮನೇದು ಎಂಟ್ರೆನ್ಸ, ನಮ್ಮ ಮನೆ ಮಗ್ಳ ಮನೆ ಕಟ್ತಿದ್ದಾರೆ ಅಂತ ಹೇಳಿದೇನು. ಸೊ ಹಿಂಗಾಗಿ ಒಂದು ಸ್ವಲ್ಪ ಸಿಮೆಂಟ್ ಅದು ಇದ್ರಲ್ಲಿ ಬಿದ್ದೈತಿ, ಹಾಗಾಗಿ ಒಂದು ಸ್ವಲ್ಪ ಅದೆಲ್ಲ ಗೇಟದೆಲ್ಲ ಒಂದು ಸ್ವಲ್ಪ ಎಲ್ಲ ಸಿಮೆಂಟನ್ನು ಕಾಣಿಸತ್ತೈತಿ ನಿಮ್ಗೆ. ಸೊ ಇದು ನಮ್ಮ ಮನೇದು ಎಂಟ್ರೆನ್ಸ್ ಹೊರಗಡೆಯಿಂದ. ಫಸ್ಟ್ ನಮ್ಮ ಗ್ಯಾಲ್ರಿ ಇದೆ. ಇದು ನಮ್ಮ ಮನೆ ಔಟ್ಸೈಡ್ ಲುಕ್ ತೋರಿಸತ್ತೀನಿ ಈಗ ನಿಮ್ಗೆ ನಾನು. ಸೊ ಗ್ಯಾಲ್ರಿ ಒಳಗೆ ನಾವು ಸ್ಟೆಪ್ಸ್ ಅನ್ನು ಮಾಡಿದ್ದೀವಿ ಮ್ಯಾಲೆ ಹೋಗಾಕೆ. ಸೊ ಬರ್ರಿ ನಮ್ಮ ಮನೆಯೊಳಗೆ ಹೋಗೋನು. ಇದು ನಮ್ಮ ಹೌಸ್ದ ಮೇನ್ ಡೋರ್ ಐತಿ. ಸೊ ಇದು ಈಗೇನು ಎಂಟ್ರ್ ಆದ್ವಿ, ಇದು ನಮ್ಮ ಮನೆ ಹಾಲ್ ಐತಿ. ಇಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾಳು. ಸೊ ನಾವು ಹೆಂಗೆ ಹೆಂಗೆ ಡೆಕೋರೇಟ್ ಮಾಡಿವೆ ಅಂತ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲಾನು. ಸ್ವಲ್ಪ ನಿಮ್ಗೆ ಆಲ್ಮೋಸ್ಟ್ ನಮ್ಮ ಮನೆಯಾಗ ಜಾಸ್ತಿ ಸ್ವಲ್ಪ ದೇವ್ರ ಫೋಟೋ ಕಾಣಿಸ್ಬೋದು, ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಸ್ವಲ್ಪ ಜಾಸ್ತಿನ ಪೂಜೆ ಅದು ಎಲ್ಲ ಮಾಡ್ತಾರೆ. ಸೊ ಅಂದರೆ ನಮ್ಮ ಮಮ್ಮಿ ಸ್ವಲ್ಪ ಹೆಚ್ಚನೇ ದೇವ್ರ ಪೂಜೆ ಅದು ಇದು ಮಾಡ್ತಿರ್ತಾರೆ ಯಾವಾಗಲೂ. ಸೊ ಹಾಗಾಗಿ ಎಲ್ಲೇ ಹೋದ್ರೂ ಒಂದು ಸ್ವಲ್ಪ ಫೋಟೋಸ್ ಅದು ಇದು ತಂದಿರ್ತಾರೋ, ಹಾಗಾಗಿ ಜಾಸ್ತಿ ನಿಮ್ಗೆ ಅದು ಕಾಣಿಸ್ಬೋದು. ಇಲ್ಲಿ ನಾವು ಶೋಕೇಸ್ ಮೇಲ್ಗಡೆ ವಿಷ್ಣು ಮತ್ತು ಲಕ್ಷ್ಮಿದೊಂದು ಪೋಸ್ಟರ್ ಹಾಕೇವು, ಅಲ್ಲೊಂದು ಫ್ರೇಮ್ ಐತಿ. ಇದು ಶೋಕೇಸ. ಸೊ ಇದು ನಾನು ಎಲ್ಲ ಡೆಕೋರೇಟ್ ಮಾಡಿದ್ದಿದ್ದನ್ನು ಮುಂಚೆದಿಂದಲೂ ನಾನು ಬಿಫೋರ್ ಮ್ಯಾರೇಜ್ ಎಲ್ಲನೂ ನಾನು ಡೆಕೋರೇಟ್ ಮಾಡ್ತಿದ್ದೀನಿ. ಈಗ ಅದರೊಳಗೊಂದು ಸ್ವಲ್ಪ ಚೇಂಜಸ್ ಅನ್ನಿಸ್ಬೋದು. ಸೊ ಇದು ನಮ್ಮದು ಹಾಲ. ಇದು ಪಿಕಾಕ್ದೇನು ಮಿರರ್ ಕಾಣಿಸತ್ತದಲ್ಲ ನಿಮ್ಗೆ, ಇದು ನಾನು ಬಿ ಎಡ್ಕಿದ್ದಾಗ ತಮಿಳ್ನಾಡು ಟ್ರಿಪ್ಪಿಗೆ ಹೋಗಿದ್ನಿ. ಸೊ ಅಲ್ಲಿ ನಾನು ಇದನ್ನು ತೊಗೊಂಡು ಬಂದಿದ್ನಿ. ಸೊ ಅದನ್ನು ನಾವಲ್ಲಿ ಡೆಕೋರೇಟ್ ಮಾಡೋಕೆ ಹಾಕಿದ್ದೀವಿ. ಇದು ನಮ್ದು ಕಿಚನ್ ಎಂಟ್ರಿಗೆ ಆಗತ್ತೀವಿ ನಾವು. ಸೊ ಇದು ಕಿಚನ್. ಕಿಚನ್ ಒಳಗೆ ಹೋದ ಕೂಡಲೇ ಲೆಫ್ಟ್ ಸೈಡ್ ನಮ್ದು ದೇವ್ರ ಮನೆ ಐತಿ. ಸೊ ದೇವ್ರ ಮನೆಗೆ ಈ ಥರ ನಾವು ತೋರಣ ಅದು ಹಾಕಿ ಡೆಕೋರೇಟ್ ಮಾಡೀವಿ. ಅದ್ರ ಮೇಲ್ಗಡೆನೆ ಒಂದು ಗಣೇಶಿಂದ ಆಮೇಲೆ ಅಯ್ಯಪ್ಪಂದ ಪೋಸ್ಟರ್ ಹಾಕಿದ್ದೀವಿ. ಇದು ದೇವ್ರ ಮನೆ, ಬರೀ ತೋರಿಸ್ತೀನಿ ನಾವು ಏನೇನು ಇಟ್ಟಿವಿ ದೇವ್ರ ಮನೆಯೊಳಗೆ, ಯಾವ್ಯಾವ ದೇವ್ರ ಪೂಜೆ ಮಾಡುವ ಅಂತ ನಿಮ್ಗೆ. ಡೈಲಿ ನಮ್ಮ ಮನೆಯೊಳಗೆ ನಮ್ಮ ಡ್ಯಾಡಿನ ದೇವ್ರ ಪೂಜೆ ಮಾಡೋದು. ಸೊ ಇದು ನಮ್ದು ಅದ್ರ ಮಗಳ ಕಿಚನ್ ಐತಿ. ಸೊ ಮೇಲ್ಗಡೆ ಅಕ್ವಾ ಗಾರ್ಡ್ ಕೂಡಿಸಿದ್ದೀವಿ. ಸೊ ಇಲ್ಲಿ ಸೆಲ್ಫ್ ಅದಾವು, ಅಂದ್ರೆ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಅಲ್ಲೇ ಅಡುಗೆ ಮಾಡೋಕ್ಕೆಲ್ಲ ಸಾಮಾನೆಲ್ಲ ಈಸಿಯಾಗಿ ಬೇಕಾಗ್ತಾವಂತಂದ. ಸೊ ನಾವು ಅಲ್ಲೇನ ಮಗ್ಳನ್ನ ಸೆಲ್ಫ್ ಮಾಡೀವಿ. ಸೊ ಕೆಳಗಡೆ ಈ ಥರ ಎಲ್ಲ ಟ್ರಾಲಿ ಮಾಡಿಸಿದ್ದೀವಿ. ಸೊ ನಮ್ಮ ಮಮ್ಮಿ ಡೈಲಿನೂ ಗ್ಯಾಸ್ ಕ್ಲೀನ್ ಮಾಡಿದ ಕೂಡಲೇ ಪೂಜೆ ಮಾಡೋದು ನಮ್ಮ ಮನೆ ರೂಢಿ ಐತಿ. ಸೊ ಹಂಗಾಗಿ ನಿಮಗೆ ಪೂಜೆ ಮಾಡಿದ್ನು ಕುಂಕುಮ ಬತ್ತಿನೂ ಕಾಣಿಸ್ಬೋದು. ಇದು ನಮ್ದು ಹಿತ್ತಲ ಬಾಗ್ಲದ. ಸೊ ಇದು ಹಿತ್ತಲೊಳಗೆ ಇಲ್ಲೊಂದು ಸ್ವಲ್ಪ ನಾವು ಗಿಡಗಳು ಅದು ಹಚ್ಚೇವು. ಇಲ್ಲಿ ಕರಿಬೇವಿನ ಗಿಡ ಐತಿ, ಹಿಂದ್ಗಡೆನೂ ಬ್ಯಾಕ್ ಸೈಡ್ ಅದನ್ನು ಗಿಡಗಳು ಹಚ್ಚಿವಿ. ಸೋನಾಕರೆ ನಂಗೆ ಅದು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ.
ಇಲ್ಲಿ ಜೋಕಾಲಿ ಕಾಣಿಸತೈತಿ. ಸೊ ಇದನ್ನ ನನ್ನ ಮಗಳಿಗೋಸ್ಕರ ಅಂತ ಕಟ್ಟಿದ್ವಿ. ಆಕೆ ಯಾವಾಗೂ ಒಳಗತ್ತದ ಒಂದು ಸ್ವಲ್ಪ ಇದ್ರೊಳಗೆ ನಾನು ತೊಗೊಂಡು ಕೂತ್ ಕೂಡಲೇ ಆಕೆ ಒಂದು ಸ್ವಲ್ಪ ಸುಮ್ಮನೆ ಆಗಿಬಿಡ್ತಿದ್ಲು ಮತ್ತು ಮಲ್ಕೊಂಬಿಡ್ತಿದ್ಲು ಬೇಗ. ಸೊ ಹಂಗಾಗಿ ಆಕೆಗೋಸ್ಕರ ಕಟ್ಟಿದ್ವಿ ಇದನ್ನ. ಸೊ ಕಿಚನ್ ಒಳಗನ ಈ ಕಡೆ ಅಂದ್ರೆ ಹೊರಗಡೆ ಹಿತ್ತಲ ಬಾಗಿಲಿಂದ ಬಂದು ಕೂಡ್ಲಿನೂ ಇಲ್ಲ ಮತ್ತೊಂದು ಸೆಲ್ಫ್ ಮಾಡಿಸ್ತೀವಿ ನಾವು. ಸ್ವಲ್ಪ ಹೆಚ್ಚಾಗಿ ಸಾಮಾನೆಲ್ಲ ಇಡಾಕಬೇಕಾಗ್ತವೆ ಅಂತ ನಾವು ಒಂದು ಸ್ವಲ್ಪ ಜಾಸ್ತಿನ ಸೆಲ್ಫ್ಸ್ ಅದು ಮಾಡ್ತೀವಿ. ಈಗ ನಿಮ್ಗೆ ಆ ಕಡೆ ರೂಮ್ ಕಾಣಿಸತ್ತಿದೆ, ಆ ಕಡೆ ಒಂದು ಬೆಡ್ರೂಮ್ ಐತಿ. ಆಮೇಲೆ ಇದೊಂದು ಹಾಲ್ದೇನು ಎಂಟ್ರಿ ಆದ್ವಿ. ಸೊ ಅಲ್ಲಿದ್ದ ಅಲ್ಲಿಂದ ಕಿಚನ್ ಒಳಗೆ ಬಂದು ಕೂಡಲೇ ಕಿಚನ್ ಒಳಗೆ ನಾವು ಕಿಚನ್ ಕಮ್ ಡೈನಿಂಗ್ ಕೂಡ್ಸೇನೆ ಮಾಡಿವಿ, ಸಪ್ರೇಟಾಗಿ ಏನು ಮಾಡಿಲ್ಲ. ಸೊ ಇವಾಗೇನು ಎಂಟ್ರ್ ಆಗತ್ತಿವಿದ ಮಾಸ್ಟರ್ ಬೆಡ್ರೂಮ್ ಐತಿ. ಇಲ್ಲಿ ಒಂದು ಮಷಿನ್ ಇಟ್ಟೀವಿ, ಹಾಲ್ ಒಳಗೊಂದು ಮಷಿನ್ ಕಾಣಿಸ್ಬೋದು. ಸೊ ನಮ್ಮ ಮಮ್ಮಿ ಮುಂಚೆದಿಂದನೂ ಹೊಲಿತಿದ್ರು ಬ್ಲೌಸಸ್ ಎಲ್ಲಾನು, ಎಲ್ಲ ಟೈಪ್ ಡಿಸೈನ್ಸ್ ಎಲ್ಲನೂ ಹೊಲಿತಿದ್ರು. ಸೊ ಹಂಗಾಗೈತಿ. ಸೊ ಇದು ಬೆಡ್ರೂಮ್ ಒಳಗೆ ಇಟ್ಟಿವಿದ ಪಿಕೋ ಮಷಿನ್ ಐತಿ. ಇದ ನಮ್ಮ ಮಮ್ಮಿಗಳ ಬೆಡ್ರೂಮ್. ಇಲ್ಲೊಂದು ಫೋಟೋಸ್ ಕುಬೇರ್ ಫೋಟೋ ಹಾಕಿವಿ. ಆಮೇಲೆ ಇಲ್ಲಿ ಸೊ ಇಲ್ಲಿನ ಸೆಲ್ಫ್ಸ್ ಎಲ್ಲ ಜಾಸ್ತಿ ಕಾಣಿಸ್ತದ ನಿಮಗೆ. ಸೊ ಯಾಕಂದ್ರೆ ಸಾಮಾನು ನಮ್ದು ಜಾಸ್ತಿ ಐತಿ, ಯಾಕಂದ್ರೆ ನಮ್ಮ ಡ್ಯಾಡಿನೂ ಆರ್ಮಿ ಒಳಗಿದ್ರು. ಸೊ ಹಂಗಾಗಿ ನಿಮ್ಮ ಕೆಳಗಡೆ ಬಾಕ್ಸ್ ಅದನ್ನೆಲ್ಲ ಕಾಣಿಸ್ತಿರ್ಬೋದು. ಹಂಗಾಗಿ ನಮ್ಮ ಮನೆಯಾಗ ಒಂದು ಸ್ವಲ್ಪ ಸಾಮಾನು ಜಾಸ್ತಿನೇ ಅದಾವು, ಹಾಗಾಗಿ ನಾವು ಸೆಲ್ಫ್ ಎಲ್ಲ ಜಾಸ್ತಿನೇ ಮಾಡಿಸೇವು. ಸೊ ಇವಾಗೇನು ಹೊಂಟೇವಿ ಇದು ಇನ್ನೊಂದು ಬೆಡ್ರೂಮ, ನಮ್ದು 2 BHK ಮನೆ ಐತಿ. ಸೊ ಇಲ್ಲೊಂದು ಸ್ವಲ್ಪ ನಾವು ಸ್ಟೋರ್ ರೂಮ್ ಥರ ಮಾಡೀವಿ ಅಂದ್ರೆ ಇಲ್ಲಿನೂ ಒಂದು ಸೆಲ್ಫ್ ಅದು ಮಾಡಿಸಿ ಒಂದು ಸ್ವಲ್ಪ ವೇಸ್ಟ್ ಸಾಮಾನದು ಎಲ್ಲ ಒಂದು ಸ್ವಲ್ಪ ಇಟ್ಟೇವೆ. ಸೊ ಇಲ್ಲಿ ನಾವು ಫ್ರಿಜ್ ಇಟ್ಟೀವಿ. ಈ ಸೈಡ್ ನಿಮಗೇನು ಕಾಣಿಸತ್ತ ಯೆಲ್ಲೋ ಕಲರ್ ಡೋರ, ಅಲ್ಲಿ ಮತ್ತು ಬಾತ್ರೂಮ ಮತ್ತು ಟಾಯ್ಲೆಟ್ ಮಾಡೇವು. ಅದ್ರ ಮ್ಯಾಲೂ ನಾವು ವೇಸ್ಟ್ ಆಗಬಾರ್ದಂತಂದ ಒಂದು ಸ್ವಲ್ಪ ಅಲ್ಲಿನೂ ಮ್ಯಾಲ್ಗಡೆ ಸೆಲ್ಫ್ಸ್ ಅದು ಮಾಡ್ಕೊಂಡು ಮ್ಯಾಲೂ ಒಂದು ಸ್ವಲ್ಪ ಅಲ್ಲಿ ಸ್ಪೇಸ್ ಬಿಟ್ಟು ನಾವು ವೇಸ್ಟ್ ಸಾಮಾನದು ಎಲ್ಲ ಮ್ಯಾಲ್ಗಡೆ ಇಡೋಂಗೆ ಮಾಡೀವಿ. ಸೊ ಆಮೇಲೆ ನಾವು ಬಾತ್ರೂಮ್ ಮುಂದ್ಗಡೆನೆ ವಾಷಿಂಗ್ ಮಷಿನನ್ನು ಇಟ್ಟೇವೆ ಅಲ್ಲೇನೆ. ಸೊ ಅಲ್ಲಿ ಒಂದು ವಾಶ್ ಮಷಿನ್ ಇತ್ತು ಮುಂಚೆ, ಆಮೇಲೆ ನಾವಲ್ಲಿ ಒಂದು ಸ್ವಲ್ಪ ಪ್ಲೇಸ್ ಅಲ್ಲಿ ಹಿಡ್ಸಂಗಿಲ್ಲ ಅಂದ್ಕೊಳ್ಳಿ ಅದನ್ನು ಸ್ವಲ್ಪ ಅಲ್ಲಿ ತೆಗೆಸಿ ಅಲ್ಲಿನ ವಾಷಿಂಗ್ ಮಷಿನನ್ನು ಇಟ್ಟಿವೆ. ಯಾಕಂದರೆ ಸ್ವಿಚ್ ಬೋರ್ಡ್ನು ಅಲ್ಲೇ ಇತ್ತು, ಸೊ ಆಮೇಲೆ ಬಾತ್ರೂಮ್ನು ಅಲ್ಲೇ ಇತ್ತು. ಸೊ ಅದಕ್ಕೆ ಯೂಸ್ ಆಗಲಿ ಮತ್ತು ಬೇಗನೆ ಅಂತಂದ್ರೆ ಅಲ್ಲಿದಲ್ಲಿ ಈಸಿ ಆಗ್ತದೆ ಅಂತಕೊಂಡು ಕೂಡ ನಾವು ಅಲ್ಲೇ ಇಟ್ಟೀವಿ. ಸೊ ಇವಾಗೇನು ಹೊಂಟೀವಿ ಇದೆ ಇನ್ನೊಂದು ಬೆಡ್ರೂಮ್, ಅಂದರೆ ನನ್ನ ರೂಮ ಬಿಫೋರ್ ಮ್ಯಾರೇಜ್. ನಾನು ಇಲ್ಲೇ ಇರ್ತಿದ್ನಿ, ಇದೇ ರೂಮ್ ಒಳಗನ್ನ ಯೂಸ್ ಮಾಡ್ತಿದ್ನಿ. ಅಂದರೆ ನಾನು ಇಲ್ಲೇ ಸ್ಟಡಿ ಮಾಡೋದು ಎಲ್ಲನೂ ಇಲ್ಲೇ ಮಾಡ್ತಿದ್ನಿ. ಹಾಗಾಗಿ ಇಲ್ಲೊಂದೊಂದು ಸ್ವಲ್ಪ ಎದ್ದು ಕೂಡಲೇ ನೋಡ್ಬೇಕಂತಂದ್ರೆ ದೇವ್ರ ಫೋಟೋ ಒಂದು ಕಾಣಿಸತೈತಿ ನಿಮಗೆ. ಅಲ್ಲಿ ಗಣೇಶ ಲಕ್ಷ್ಮೀ ಸರಸ್ವತಿ ಫೋಟೋ ಹಚ್ಚೀವಿ. ಸೊ ನಾನು ಎದ್ದು ಕೂಡಲೇ ಬೆಳಗ್ಗೆ ಅದನ್ನು ನೋಡಿ ನಮಸ್ಕಾರ ಮಾಡ್ತಿದ್ನಿ. ಇಲ್ಲಿಂದ ಕಂಪ್ಯೂಟರ್ ಇಟ್ಟೇವೆ ನಾವು. ಸೊ ಏನಾದರೂ ವರ್ಕ್ ಮಾಡೋದಿತ್ತು ಅದೆಲ್ಲ ಅಂದರೆ ಇದು PC ಒಳಗೆ ಮಾಡ್ತಿದ್ದು. ಏನು ತೊಟ್ಲ ಕಾಣಿಸತೈತಿ ಇದು ನನ್ನ ಮಗಳ್ದು, ಯಾಕಂದ್ರೆ ನಾನು ಡಿಲಿವರಿ ಆಗಿ ಇದು ಜಸ್ಟ್ ರೀಸೆಂಟ್ ಹೋಗಿದ್ದೆ, ಹಾಗಾಗಿ ಎಲ್ಲನೂ ಇಲ್ಲೇ ಕೆಳಗನ ಐತಿ. ಸೊ ನನ್ನ ಮಗಳಿಗೋಸ್ಕರ ಮಚ್ಚರದಾನೆ ಅದು ಕಟ್ಟಿದ್ವಿ, ಅದೆಲ್ಲನೂ ನಿಮಗೆ ಕಾಣಿಸ್ತಿರ್ಬೋದು. ನಾನು ಹೋದ ಕೂಡ ಅರ್ಧ ಲಗೇಜ್ ಜಾಸ್ತಿ ನಮ್ಮ ಮನೆಯೊಳಗೆ ನನ್ನ ರೂಮ್ ನಂದ ತುಂಬಿತ್ತು, ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಸ್ಪೇಸ್ ಸೆಲ್ಫ್ ಅದೆಲ್ಲ ಒಂದು ಸ್ವಲ್ಪ ಖಾಲಿ ಅನ್ನಿಸ್ತಿರ್ಬೋದು. ಸೊ ನಾನು ಹೋದ ಕೂಡಲೇ ಎಲ್ಲ ಸೆಲ್ಫ್ನೂ ಖಾಲಿ ಅದಾವು. ಸೊ ನಾನು ಲಾಸ್ಟ್ ವ್ಲಾಗ್ ಒಳಗೆ ಶಾಪಿಂಗ್ ಹೋಗಿದ್ದೀನಿ, ನೀವು ನೋಡಿರ್ಬೋದು. ಅಲ್ಲಿ 2 nighties ಪರ್ಚೇಸ್ ಮಾಡೇನಂತ ಹೇಳಿದ್ನಿ. ಸೊ ಇವಾಗ ನಾನು 9 nighties ತೊಗೊಂಡಿದ್ದು. ಸೊ ಹೆಂಗೆ ಅದಾವು ನಿಮಗೂ ಲೈಕ್ ಅದು ಏನಂತ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ, ಜೊತೆಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಜೊತೆ ನನ್ನ ಮೇಲೆ ಶೇರ್ ಮಾಡಿರಿ, ಮತ್ತು ಇದ್ರ ಬಗ್ಗೆ ಮನಸ್ಸಿಗೆಗಳನ್ನೆಲ್ಲ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ, ಅಲ್ಲಿವರೆಗೂ